ಏನು ವಿಶೇಷ ಸರ್? ಬೇರೆ ಇದೆ ಇವತ್ತು ನನ್ನ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೆ. ಬೆಳಗ್ಗೆಯಿಂದ ಸಾಯಂಕಾಲ ಹಲವಾರು ಅಭಿವೃದ್ಧಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದರು. ಎಲ್ಲಕ್ಕಿಂತ ಮುಖ್ಯವಾಗಿ ಸುಗಾಂವ ನೀರಾವರಿಯಲ್ಲಿ ಸುಮಾರು 39 ಕೆರೆಗಳನ್ನು ಈಗಾಗಲೇ ತುಂಬಿಸಿದ್ದೀವಿ. ಅದರ ಒಂದು ಉದಾಹರಣೆಯನ್ನು ಮಾಡ್ತೀವಿ. ಇದಕ್ಕಿಂತ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮ ನಾಳೆ ಗೃಹ ಸಚಿವರು ಅಂತ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಒಂದೂವರೆಗೆ ಹುಬ್ಬಳ್ಳಿಗೆ ಬರ್ತಾರೆ. ಅಲ್ಲಿಂದ ದಾವಣಗೆರೆ ಅಲ್ಲಿ ಹಲವಾರು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸ್ತಾರೆ. ಪೊಲೀಸ್ ಸ್ಕೂಲ್ ಅನ್ನೋ ಉದ್ಘಾಟನೆ ಇದೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿವೆ. ನಮ್ಮ ಹಂಪಿಯಾದಂಥ ಸಿದ್ದೇಶಣ್ಣ ಅವರ ಒಂದು ಕಾಲೇಜ್ ಆವರಣದಲ್ಲಿ ಸೆಂಟ್ರಲ್ ಲೈಬ್ರರಿ ಉಂಟು. ಗಾಂಧಿ ಭವನ ಅದರ ಜೊತೆಗೆ ಹಲವಾರು ಸೆಂಟ್ರಲ್ ಮಿನಿಸ್ಟರ್ಸ್ ಕೂಡ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕದ ಕೆಲವು ಅಭಿವೃದ್ಧಿಯ ಬಗ್ಗೆ ಚರ್ಚೆಯೂ ಆಗುತ್ತೆ ಮತ್ತು ಕೆಲವು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಸರ್ಕಾರವನ್ನು ಕೂಡ ಕೋರೋದಕ್ಕೆ ಇಚ್ಛಪಡ್ತೇವೆ. ಸರಿಗೆ ಗೃಹ ಸಚಿವರು ಬರ್ತಾ ಇದ್ದಾರೆ. ರಾಜ್ಯದಲ್ಲಿ ಒಂದಂದರೆ ಸ್ಲೀಪರ್ ಸೆಲ್ ರೀತಿಯಲ್ಲಿ ಈ ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಅಂದರೆ ಮಲೆನಾಡು ಭಾಗದಲ್ಲಿ ಕೇರಳದಿಂದ ಸುಳ್ತಾರೆ ಅನ್ನೋಂಥ ಗುಪ್ತಚರಲ್ಲಿ ಮಾಹಿತಿಗಳಿದೆ. ಏನಾದರೂ ಡಿಸ್ಕಷನ್ ಆ ಬಗ್ಗೆ ನೋಡಿ, ಈ ವಿಷಯ ಹಲವಾರು ವಿಷಯಗಳನ್ನು ಬಹಿರಂಗವಾಗಿ ಹೇಳೋಕ್ಕಾಗಲ್ಲ. ಆದರೆ ಒಂದನ್ನು ಹೇಳಕ್ಕೆ ಇಚ್ಛಪಡ್ತೀನಿ, ಈ ಥರದ ಒಂದು ಆ್ಯಕ್ಟಿವಿಟಿ ಏನಿದೆ ದೇಶದ ವಿರುದ್ಧ ಕಾರ್ಯಾಚರಣೆ ಆ್ಯಕ್ಟಿವಿಟಿ, ಇದ್ರ ಬಗ್ಗೆ ನಮ್ಮ ಕರ್ನಾಟಕ ಪೊಲೀಸ್ ನಿಗಾ ಇಟ್ಟಿದೆ ಮತ್ತು ಎನ್ ಐ ಎ ಜೊತೆಗೆ ಭಾಳ ಕ್ಲೋಸ್ ಆಗಿ ಕೆಲಸವನ್ನು ಮಾಡ್ತಾಯಿದ್ದೆ. ಹೀಗಾಗಿ ಹಲವಾರು ಜನರನ್ನ ಈ ಥರ ಆ್ಯಕ್ಟಿವಿಟಿ ಇದ್ದವ್ರನ್ನ ಈಗಾಗಲೇ ಎನ್ ಐ ಎ ಅವರು ಪಿಕಪ್ ಮಾಡಿದ್ದಾರೆ, ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ನಿರಂತರವಾಗಿ ನಡೀತಾಯಿದೆ, ವಿಶೇಷವಾಗಿ ಕರಾವಳಿ ಮತ್ತು ಫಾರೆಸ್ಟ್ ಅಲ್ಲಿ ಇರುವಂಥ ಪ್ರದೇಶಗಳಲ್ಲಿ ಹೆಚ್ಚಿನ ನಿಗಮವನ್ನು ಇಟ್ಟಿದ್ದೆ. ಈಗ ನೋಡಿ, ಕರ್ನಾಟಕದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ ಗಣೇಶನ ಇಡ್ತಾರೆ. ಹೀಗಾಗಿ ಸಂಪೂರ್ಣವಾದಂಥ ಈ ಕಳೆದ ಬಾರಿ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಗಣೇಶನ ನಿರ್ವಹಣೆ ಮಾಡಿದ್ದೇವೆ ಮತ್ತು ಇವತ್ತಿನ ಕೋವಿಡ್ ಪರಿಸ್ಥಿತಿಯಲ್ಲಿ ಏನೆಲ್ಲ ಮಾಡಬೇಕನ್ನುವಂಥದ್ದು ಜಿಲ್ಲೆಗಳಿಂದ ವರದಿ ತೊಗೊಂಡು ಬಂದು ಎಕ್ಸ್ಪರ್ಟ್ಸ್ ಅದನ್ನು ಕೂತ್ಕೊಂಡು ನಮ್ಗೆ ಸಮಯ ಕೊಡಿ ಅಂತ ಹೇಳಿದ್ದಾರೆ. ಹೀಗಾಗಿ 5ನೇ ತಾರೀಕು ಒಂದು ಸಭೆಯನ್ನು ಮಾಡ್ತಾರೆ, ಅಲ್ಲಿ ಅಂತಿಮ ತೀರ್ಮಾನ. ಸರಿಗೆ 0% ಕೋವಿಡ್ ಪಾಸಿಟಿವಿಟಿ ರೇಟ್ ಇರುವಂಥ ಜಿಲ್ಲೆಗಳಲ್ಲಿ ಈ ನೈಟ್ ಕರ್ಫ್ಯೂವನ್ನು ಇಂಪೋಸ್ ಮಾಡೋದು ಬೇಡ ಅನ್ನೋಂಥದ್ದು ಅಂದರೆ ವ್ಯಾಪಾರ ವಹಿವಾಟು ಈಗಾಗಲೇ ಸಾಕಷ್ಟು ಈಗಾಗಲೇ ನಾವು ತೆಗೆದು ಈಗಾಗಲೇ ವೀಕೆಂಡ್ ಕರ್ಫ್ಯೂವನ್ನು ಗಡಿ ಜಿಲ್ಲೆಯಲ್ಲಿ ತೆಗೆದಿದ್ದೇವೆ. ಪರಿಸ್ಥಿತಿ ನೋಡಿಕೊಂಡು ಮುಂದಿನ ಕ್ರಮ, ನಮಗೆ ಎಲ್ಲಿಯೂ ಕೂಡ ಆರ್ಥಿಕ ಚಟುವಟಿಕೆಗಳ ನಿರ್ಬಂಧ ಮಾಡಬೇಕನ್ನುವಂಥದ್ದು ಸರ್ಕಾರದ ಇಚ್ಛೆ ಇಲ್ಲ. ಆದರೆ ಕೋವಿಡ್ ನಿರ್ವಹಣೆ ಅಷ್ಟೇ ಬಹಳ ಮುಖ್ಯ. ಹೀಗಾಗಿ ಎಲ್ಲೆಲ್ಲಿ ಸುಧಾರಣೆ ಆಗ್ತದೆ ಅಲ್ಲಲ್ಲಿ ಮುಂದಿನ ದಿನಗಳಲ್ಲಿ ಸೂಕ್ತವಾದಂಥ ನಿರ್ಧಾರಗಳು ಖಂಡಿತವಾಗಿ. ನಾಡ ಪಾಲಿಕೆ ಚುನಾವಣೆ ಇದೆ ಹುಬ್ಬಳ್ಳಿ ಧಾರವಾಡ, ಯಾವ ರೀತಿ ಜನರಿಗೆ ಏನಾದರೂ ವಿಷಯ ನನಗೆ ಇರುವಂಥ ಒಂದು ಮಾಹಿತಿ, 3 ಮಹಾನಗರ ಚುನಾವಣೆಯಲ್ಲಿ ನಾವು ಭಾರತೀಯ ಜನತಾ ಪಕ್ಷ ಸಂಪೂರ್ಣವಾದಂಥ ಮೆಜಾರಿಟಿಯಿಂದ ಗೆಲ್ತೀವಿ.
ಈಗಾಗಲೇ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳು ಏನು ನಡೀತಾ ಇದ್ದಾವೆ, ಅದು ಸ್ಮಾರ್ಟ್ ಸಿಟಿಯಿಂದ ಹಿಡಿದು ವಿವಿಧ ಅಭಿವೃದ್ಧಿ ಕಾಮಗಾರಿ ನಡೀತಾ ಇದ್ದಾವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಡಿಯಲ್ಲಿ. ಅವುಗಳನ್ನು ಇನ್ನಷ್ಟು ಒತ್ತು ಕೊಟ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡುವಂಥದ್ದು ಮತ್ತು ನಗರಾಭಿವೃದ್ಧಿ ಮಾಡೋದರಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಮುಂದಿನ ದಿನಗಳಲ್ಲಿ ಘೋಷಣೆ ಮಾಡ್ತದೆ. ಈ ಚುನಾವಣೆ ಇರೋದರಿಂದ ನಾನು ಅದನ್ನು ಹೇಳುವಂಥದ್ದು ಸರಿಯಾಗೋದಿಲ್ಲ. ಆದರೆ ಇಷ್ಟು ಮಾತ್ರ ಜನರಿಗೆ ಹೇಳ್ತೇ ಬರ್ತೀವಿ, ತಾವು ಏನು ಬೆಂಬಲವನ್ನು ಕೊಟ್ಟಿದ್ದೀರಿ ಮತ್ತು ಈ ಚುನಾವಣೆ ಅಂತ ಬೆಂಬಲವನ್ನು ಕೊಡಿ ಅಂತ ಮನವಿಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಖಂಡಿತವಾಗೂ ಎಲ್ಲ ಮಹಾನಗರ ಪಾಲಿಕೆಗಳಿಗೆ ವಿಶೇಷವಾದಂಥ ಯೋಜನೆಗಳನ್ನು ರೂಪಿಸಿ ಇಲ್ಲಿ ಎರಡು ಥರದ ಒಂದು ಮೇಜರ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಇಂಡಸ್ಟ್ರೀಸ್ ಮಾಡುವಂಥದ್ದು, ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಈ ಬಡವರು ಮತ್ತು ಸ್ಲಮ್ ನಿವಾಸಿಗಳಿಗೆ ಇನ್ನಷ್ಟು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂಥದ್ದು, ಅವರ ಜೀವನ ಗುಣಮಟ್ಟವನ್ನು ಹೆಚ್ಚಿಗೆ ಮಾಡುವಂಥ ಒಂದು ಸಮಗ್ರ ಯೋಜನೆ ಬಗ್ಗೆ ಚಿಂತನೆಯನ್ನು ಮಾಡ್ತೀವಿ. ಪಾಲಿಕೆ ಚುನಾವಣೆಯಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಈ ನಗರದ ಮತದಾರರಲ್ಲದ ರಾಜಕಾರಣಿಗಳು ಈ ಕ್ಷೇತ್ರದೊಳಗೆ ಬರುವಂತಿಲ್ಲ, ಅದು ಮುಖ್ಯಮಂತ್ರಿಗಳಿಗೆ ಅನ್ವಯ ಆಗುವುದಿಲ್ಲ. ನಾನು ಇಲ್ಲಿ ಊರಲ್ಲಿ ಹೋಗ್ತಾ ಇಲ್ಲ, ನಾನು ಅದಕ್ಕೆ ಸಿಗೋಕೆ ಆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೈಗಾರಿಕೆ ತರುವಂಥದ್ದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ತೀನಿ. ನಾನು ಹಲವಾರು ಉದ್ಯೋಗಪತಿಗಳು ನನಗೆ ಭೇಟಿಯಾದಾಗ ನಾನು ಹೇಳಿದ್ದೇನೆ ಅವ್ರಿಗೆ, ನಿಮ್ಗೇನು ಅವಶ್ಯಕತೆ ಇದೆ ಆ ಬಂಡವಾಳವನ್ನು ಹಾಕ್ತೀವಿ, ಅದು 100 ಕೋಟಿ ಇರ್ಬೋದು 200 ಕೋಟಿ ಇರ್ಬೋದು, ನಿಮ್ಮ ಅವಶ್ಯಕತೆ ತಕ್ಕ ಬಂಡವಾಳಗಳನ್ನು ಹಾಕ್ತೀವಿ. ಆದರೆ ನಮ್ಮ ಚಿಂತನೆ ಮತ್ತು ನಮ್ಮ ದೃಷ್ಟಿಕೋನ ನೀವು ಎಷ್ಟು ಬಂಡವಾಳ ಹಾಕ್ತೀರ ಅನ್ನುವಂಥದ್ದಲ್ಲ, ನೀವು ಹೊಸ ತಂತ್ರಜ್ಞಾನವನ್ನು ಏನು ತರ್ತೀರಿ, ನೀವು ನಿಮ್ಮ ಕಾರ್ಖಾನೆ ಮುಖಾಂತರ ಎಷ್ಟು ಆ್ಯನ್ಸಿಲರಿ ಯೂನಿಟನ್ನು ನೀವು ಮಾಡೋಕ್ಕೆ ಸಾಧ್ಯ ಮತ್ತು ಎಷ್ಟು ಜನರಿಗೆ ಕೆಲಸ ಕೊಡ್ತೀರಿ, ಅದು ಬಹಳ ಮುಖ್ಯ. ಆದ್ದರಿಂದ ನಮ್ಮ ಸರ್ಕಾರದ ನೀತಿ ಎಂಪ್ಲಾಯ್ಮೆಂಟ್ ಜನರೇಷನ್ಗೆ ಮಹತ್ವ ಕೊಡುವಂಥ ಒಂದು ನೀತಿ ಆಗಿರ್ತದೆ. ಆ ನಿಟ್ಟಿನಲ್ಲಿ ನಾವು ಹಲವಾರು ರೂಪುರೇಷೆಗಳನ್ನು ಪಾಲಿಸಿಗಳನ್ನು ನಾವು ಸಿದ್ಧಪಡಿಸ್ತಾ ಇದ್ದೀವಿ. ನಮ್ಮ ಚಿಂತನೆಯಲ್ಲಿ ಬದಲಾವಣೆ ಆಗ್ತದೆ. ನಮ್ಮ ಯುವಕರ ಕೈಗೆ ಕೆಲಸ ಸಿಗುವಂಥ ಕಾರ್ಖಾನೆಗಳಿಗೆ ಬಂದಾಗ ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡುವಂಥ ಕೆಲಸ ಆಗಬೇಕು ಅನ್ನುವಂಥ ಒಂದು ಹೊಸ ಚಿಂತನೆ. ಎಂಪ್ಲಾಯ್ಮೆಂಟ್ ಓರಿಯೆಂಟೆಡ್ ಪಾಲಿಸಿ, ಇದರ ಬಗ್ಗೆ ನಮ್ಮ ಲಕ್ಷ್ಯ ಇದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಿಸ್ತೀನಿ. ಅದರ ಆಧಾರದ ಮೇಲೇ ಹಾವೇರಿಯ ಇಂಡಸ್ಟ್ರಿಯಲ್ ಟೌನ್ಶಿಪ್ಪನ್ನು ನಾವು ಅಭಿವೃದ್ಧಿಪಡಿಸ್ಬೋದು. ಇದಲ್ಲದೆ ಆಡಳಿತದಲ್ಲಿ ಚುರುಕು ಮೂಡಿಸುವಂಥದ್ದು, ವಿಶೇಷವಾಗಿ ಜನಸಂಪರ್ಕ ಕಚೇರಿಗಳಿಗೆ ಜನರ ಅಳದಾಟವನ್ನು ತಪ್ಪಿಸಿ ತಂತ್ರಜ್ಞಾನವನ್ನು ಬಳಕೆ ಮಾಡಿ ಸಿಸ್ಟಮಲ್ಲಿ ಬದಲಾವಣೆಯನ್ನು ತಂದು ಜನರಿಗೆ ಕೂಡಲೇ ಎಲ್ಲ ಪರಿಹಾರ ಸರ್ಟಿಫಿಕೇಷನ್ನು ಎಲ್ಲವೂ ಕೂಡ ಮುಟ್ಟುವ ರೀತಿಯಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ತರುವಂಥ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಬೇಕಾಗಿರುವಂಥ ಡಿಜಿಟಲ್ ನೆಟ್ವರ್ಕ್ ಆಗಲಿ, ಬ್ರಾಡ್ಬ್ಯಾಂಡ್ ಆಗಲಿ, ಆ ಇನ್ಫ್ರಾಸ್ಟ್ರಕ್ಚರ್ಗೂ ಕೂಡ ನಾವು ಇವತ್ತು ಒತ್ತನ್ನು ಕೊಡ್ತಾ ಇದ್ದೀವಿ. ಹಲವಾರು ಸೇವೆಗಳು ಇವತ್ತೇನು ತಾಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿದ್ದಾವೆ, ಅವುಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಕೆಳ ಹಂತಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಕೆಲವು ಸೇವೆಗಳನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಅಂದಾಗ ಮಾತ್ರ ನಿಜವಾದ ಅಧಿಕಾರದ ವಿಕೇಂದ್ರೀಕರಣ ಆಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಇದೆ. ಇದನ್ನೇ ನಾನು ನಿನ್ನೆ ನಮ್ಮ KDP ಮೀಟಿಂಗ್ನಲ್ಲಿ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ನಾನು ಇವತ್ತು ಹೇಳಿದ್ದೇನೆ. ಒಟ್ಟಾರೆ ರಾಜ್ಯದಲ್ಲಿ ಒಂದು ಹೊಸ ವ್ಯವಸ್ಥೆ, ಜನಪರವಾಗಿರುವಂಥ ವ್ಯವಸ್ಥೆ, ಜನಸ್ನೇಹಿ ಆಡಳಿತವನ್ನು ಕೊಡೋದಕ್ಕೆ ನಾನು ಎಲ್ಲ ಕ್ರಮಗಳನ್ನು ಜರುಗಿಸ್ತಾ ಇದ್ದೀನಿ. ಮುಂದೆ ಕೂಡ ಹಲವಾರು ಬದಲಾವಣೆಗಳನ್ನು ಮತ್ತು ಹಲವಾರು ಹೊಸ ತಂತ್ರಜ್ಞಾನ ಬಳಕೆ ಮಾಡಿ ಜನರಿಗೆ ಸುಲಭವಾಗಿ ಸೇವೆಗಳು ಸಿಗುವಂಥ ವ್ಯವಸ್ಥೆ ನಾನು ಮಾಡ್ತೀನಿ. ಮತ್ತು ನಿನ್ನೆ ಹಿರಿಯ ಅಧಿಕಾರಿಗಳಿಗೆ ಹೇಳಿದ್ದೇನೆ, ನಿಮ್ಮ ಇಲಾಖೆಯ ಯೋಜನೆಗಳು ಯಾವ ರೀತಿ ನಡೀತಿದೆ ಅನ್ನೋದನ್ನು ನೀವು ಕೊನೆಯ ಹಂತಕ್ಕೆ ಗ್ರಾಮೀಣ ಪ್ರದೇಶ ಅಥವಾ ನಗರದ ಪ್ರದೇಶ
ಕೊನೆ ಹಂತಕ್ಕೆ ಹೋಗಿ ತಾವು ಅದನ್ನು ಪರಿಶೀಲನೆ ಮಾಡಬೇಕು ಅಂದಾಗ ಮಾತ್ರ ಭಾಳ ರೀತಿ ದೊಡ್ಡ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಿದೆ. ಹೀಗಾಗಿ ಭಾಳಷ್ಟು ಬದಲಾವಣೆಯನ್ನು ತರುವಂಥ ಒಂದು ಚಿಂತನೆ ನಮ್ಮ ಸರ್ಕಾರದಲ್ಲಿದೆ. ಜನ ಇದಕ್ಕೆ ಬೆಂಬಲವನ್ನು ಕೊಡ್ತಾರೆ, ಸರ್ಕಾರವನ್ನು ಕೊಡ್ತಾರೆ ಅಂತ ವಿಶ್ವಾಸ ನನಗೆ. ಈಗ ಸ್ಯಾಂಡು ಹಲವಾರು ನೀತಿಗಳಿಂದ ಗೊಂದಲಕ್ಕೆ ಸಿಕ್ಕಾಕೊಂಡಿದೆ, ಅದನ್ನು ಬಿಡುಗಡೆ ಮಾಡಿ ಸಾಮಾನ್ಯ ಜನರಿಗೆ ಸುಲಭವಾಗಿ ಸಿಗುವಂಥ ವ್ಯವಸ್ಥೆ ಮಾಡಬೇಕಾಗಿದೆ. ಅದರ ಬಗ್ಗೆ ಈಗಾಗಲೇ ಸಿ ಪಾಟೀಲ್ರು ಹಿಂದೆ ಮೈನ್ಸ್ ಆ್ಯಂಡ್ ಜ್ಯುವೆಲರೀಸ್ ಇದ್ದಾಗ ಒಂದು ಪಾಲಿಸಿಯನ್ನು ಸಿದ್ಧಪಡಿಸಿದ್ದಾರೆ, ಅದನ್ನು ನಾವು ಇವತ್ತು ಪರಿಶೀಲನೆ ಮಾಡ್ತಾ ಇದ್ದೇವೆ. ಮೈನ್ಸ್ ಆ್ಯಂಡ್ ಜ್ಯುವೆಲರಿ ಸಚಿವರು ಕೂಡ ಹೇಳಿದ್ದೇನೆ, ಅದು ಸುಲಭವಾಗಿ ಸಾಮಾನ್ಯ ಜನರಿಗೆ ಆಶ್ರಯ ಮನೆ ಕಟ್ಟೋದ್ರಿಂದ ಹಿಡಿದು ಸಾಮಾನ್ಯರು ಮನೆ ಕಟ್ಟುವಂಥ ಇರಬಹುದು ಅಥವಾ ಸರ್ಕಾರಿ ಸ್ಕೀಮ್ಗಳಿಗೆ ಯಾವ ರೀತಿ ಸಿಗಬೇಕು ಸುಲಭವಾಗಿ ಅನ್ನೋದನ್ನು ನೀವು ಅದನ್ನು ಡ್ರಾಫ್ಟನ್ನು ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ಅದ್ರ ಬಗ್ಗೆ ಕೂಡ ಒಂದು ನಿರ್ಣಯವನ್ನು ನಾವು ಮಾಡ್ತೀವಿ. ಸರ್, ರಾಜ್ಯದಲ್ಲಿ ವ್ಯಾಕ್ಸಿನೇಷನ್ ಮಾಡಾಗುತ್ತೆ, ಈಗಾಗಲೇ ಕೆಲವೊಂದು ಜಿಲ್ಲಾಧಿಕಾರಿಗಳು ವ್ಯಾಕ್ಸಿನ್ ಯಾರು ಹಾಕ್ಸೋಲ್ಲ ಅವ್ರಿಗೆ ಪಡಿತರ ಅಕ್ಕಿ ನೀಡೋಲ್ಲ ಅನ್ನೋದು ಆದೇಶ ಇಲ್ಲ, ಅದೆಲ್ಲ ಸರಿಯಿಲ್ಲ. ಮನವೊಲಿಸಿ ಕೆಲಸ ಮಾಡಬೇಕಾಗಿದೆ. ಒಂದು ಈಗ ದೊಡ್ಡ ಪ್ರಮಾಣದಲ್ಲಿ ವ್ಯಾಕ್ಸಿನ್ ಅವೈಲೇಬಲ್ ಇದೆ, ಇದ್ರ ಉಪಯೋಗ ಸಾರ್ವಜನಿಕರು. ವ್ಯಾಕ್ಸಿನೇಷನ್ ನಾವು ಜನರಿಗೋಸ್ಕರ ಮಾಡ್ತಾ ಇರೋದು, ಮತ್ತು ಸಾರ್ವಜನಿಕರಿಗೆ ಆರೋಗ್ಯಕ್ಕೆ ಒಳ್ಳೆಯದಾಗಲಿ ಅಂತ ಮಾಡ್ತಾ ಇರೋದು. ಅದು ನನ್ನ ಪ್ರಕಾರ ಎಲ್ಲ ಜಿಲ್ಲೆಗಳಲ್ಲಿ ಸರಿಯಾಗಿ ನಡೀತಾ ಇದೆ. ಒಂದು 2-3 ಜಿಲ್ಲೆಗಳಲ್ಲಿ ಈ ಥರ ರಿಲಕ್ಟೆನ್ಸ್ ಇದೆ. ಕೆಲವು ಸಮುದಾಯಗಳಿಗೆ ಪಾಪ ಅವರಿಗೆ ತಿಳಿಸಿ ಹೇಳಿದಾಗ ಒಪ್ಕೊಳ್ತಾರೆ. ನಾವು ಹಲವಾರು ಪ್ರಯೋಗಗಳನ್ನು ಕೂಡ ಮಾಡಿದ್ದೇವೆ. ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ ಅಂಗನವಾಡಿ ಅವರೆಲ್ಲ ಹೋಗಿ ಮಾತನಾಡಿದಾಗ, ನಮ್ಮ ಡಾಕ್ಟರ್ಗಳು ಹೋಗಿ ಮಾತಾಡಿದಾಗ ಒಪ್ಕೊಳ್ತಾರೆ. ಅದರ ತೀವ್ರವಾದಂಥ ಪ್ರಯತ್ನವನ್ನು ಸಿಬ್ಬಂದಿ ಹಳೆ ಪ್ರಶ್ನೆ ಇದೆ, ಈಗ ಅದಕ್ಕೆ ಮುಕ್ತಿ ಸಿಗೋ ಕಾಲ ಬಂದಿದೆ ಮಾಡ್ತಾರೆ. ಜಿಲ್ಲೆಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇಮಕ ನನೆಗುದಿಗೆ ಬಿದ್ದಿದೆ. ಯಾರು ನೆನೆಗುದಿಗೆ ಬಿದ್ದಿಲ್ಲ, ಸೂಕ್ತವಾದಂತಹ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನ ನೇಮಕ ಸರ್ವೆ ಅಲ್ಲ, ಅಷ್ಟೇ ಅಲ್ಲ ನೋಡಿ, ಭೇಟಿ ವರ್ಧಾ ನದಿ ಜೋಡಣೆ ಬಗ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾದವರು ಈಗಾಗಲೇ ಒನ್ ಆಫ್ ದಿ ರಿವರ್ ಜಾಯ್ನಿಂಗ್ ಪ್ರಾಜೆಕ್ಟ್ಸ್ ಸೌತ್ ಇಂಡಿಯಾದಲ್ಲಿ ತೆಗೆದುಕೊಂಡಿದ್ದಲ್ಲಿ ಅದು ಕೂಡ ಬಂದಿದೆ. ಅದು ಮಾಡುವಂಥ ಸಂದರ್ಭದಲ್ಲಿ ಪರಿಸರವಾದಿಗಳು ಮತ್ತು ಅಲ್ಲಿ ಅವ್ರ ಜೊತೆಗೆ ಚರ್ಚೆ ಮಾಡಬೇಕಾಗಿದೆ. ಅವ್ರ ಹತ್ರ ಚರ್ಚೆ ಮಾಡಿ ಅದನ್ನು ಮುಂದೆ ನಾವು ಕಂಡುಹಿಡಿಯುತ್ತೇವೆ. ವಿದ್ಯಾರ್ಥಿಗಳಿಗೆ 56,000 ಜನ ಇಲ್ಲ, ಅದೆಲ್ಲ ಗೊತ್ತಿದ್ದೆ ಮಾಡಿರೋದು. ಯಾರು ವಿದ್ಯಾರ್ಥಿಗಳು ಬಂದು ಹಾಸ್ಟೆಲು ಗುಂಪಲ್ಲಿ ಇರ್ತಾರೆ ಅವ್ರಿಗೆ 7 ದಿವಸ ಕ್ವಾರಂಟೈನ್ ಮಾಡಿ ಆಮೇಲೆ ಟೆಸ್ಟ್ ಮಾಡಿ ಮಾಡಬೇಕು ಅಂತ. ಯಾಕಂದರೆ ನೀವೇ ವರದಿ ಮಾಡಿದ್ದೆ, ಹಲವಾರು ನರ್ಸಿಂಗ್ ಸ್ಕೂಲು ಮತ್ತು ಇತರ ಸ್ಕೂಲಲ್ಲಿ ಬಂದಂಥ ಸಂದರ್ಭದಲ್ಲಿ 10 ಜನ 12 ಜನ 17 ಜನವರೆಗೂ ಆಗಿರುವಂಥದ್ದು. ಅದು ಪ್ರೈವೇಟ್ ಮಾಡೋ ಸಲ ಪ್ರಮಾಣ. ಸರ್, ರಾಜ್ಯದಲ್ಲಿ ಶಾಲಾ ಕಾಲೇಜೆಲ್ಲ ಓಪನ್ ಆಗಿದೆ ಸರ್, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಬಸ್ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ, ಕೊಪ್ಪಳದಲ್ಲಿ JCB ಬಕೆಟ್ನಲ್ಲಿ ಅದು ಈಗ ನನ್ನ ಗಮನಕ್ಕೆ ಬಂದಿದೆ. ಅದು ಕೂಡಲೇ ಅಧಿಕಾರಿಗಳ ಸೂಚನೆ ಕೊಡ್ತೀನಿ, ಆ ಎಲ್ಲ ಗ್ರಾಮಗಳಿಗೆ ಬಸ್ಸಿನ ವ್ಯವಸ್ಥೆ ನಾನು ಮಾಡ್ತೀನಿ. ಸರ್, ದೇವಸ್ಥಾನಗಳಲ್ಲಿ ಮಹಿಳೆಯರಿಗೆ ಡ್ರೆಸ್ ಕೋಡ್ ಮಾಡಬೇಕು ಅಂತ ಹೇಳಿ ಹಿಂದೂ ಪರ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದೆ ಸರ್, ಏನಾದ್ರು ಒಂದು ಚರ್ಚೆ ಇದೆ ಸರ್? ಇವೆಲ್ಲ ನಾನು ಮುಖ್ಯಮಂತ್ರಿಯಾಗಿ ನನಗೆ ಭಾಳಷ್ಟು ಪ್ರಮುಖವಾದಂಥ ವಿಷಯಗಳಿದ್ದಾವೆ, ಅದ್ರ ಬಗ್ಗೆ ನನ್ನ ಲಕ್ಷ್ಯ ಇದೆ. ಧನ್ಯವಾದ. ಅದನ್ ಸರ್ ಅದನ್ನು ಕೊಡಿ ಸರ್, ಹಾರಿ ಕೊಡಿ ಸರ್. ನೋಡಿ
बोलो भारत बताओ की सन्मान्य श्री बसवराज बोम्मई अभिवृद्धि अधिकार बसवराज बोम्मई श्री श्री पाटील बसवराज बैरती गोविंद कारजोल बोलो भारत बताओ की स्वल्प हिंदी हेलो जोरद चप्पे स्वागत स्वागत सुस्वगत ಎರಡನೇ ಹಂತದ ಕೆರೆ ತುಂಬಿಸುವಂತ ಯೋಜನೆಗೆ ಉದ್ಘಾಟನೆಗೆ ಬಂದಿರುವಂತಹ ಜಲಸಂಪನ್ಮೂಲ ಸಚಿವರು ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದಂತಹ ಶ್ರೀ ಗೋವಿಂದಣ್ಣ ಕಾರಜೋಳ ಅವರೇ ನಮ್ಮ ಪಿಡಬ್ಲ್ಯೂಡಿ ಸಚಿವರಾದ ಸಿ ಸಿ ಪಾಟೀಲ್ ರೇ ಹಾಗೂ ನಗರಾಭಿವೃದ್ಧಿ ಸಚಿವರಾದಂತಹ ಆತ್ಮೀಯರಾದಂತಹ ಬಸವಣ್ಣ ಬೈರತಿ ಅವರೇ ಮೆಟ್ಟಿ ಮೇಲಿರುವಂತಹ ಚಂದಾಪುರ ಗ್ರಾಮದ ಅಧ್ಯಕ್ಷರು ಎಲ್ಲ ಸದಸ್ಯರೇ ಹಾಗೂ ಈ ಜಮೀನು ಕೊಟ್ಟಂತ ನನ್ನ ರೈತ ಬಂಧವರೇ ಇಲ್ಲಿ ನೆರೆದಿರುವಂತಹ ಎಲ್ಲ ಇವತ್ತು ನಮಗೆಲ್ಲ ಭಾಳ ಸಂತೋಷವಾಗಿರುವಂಥ ದಿನ. ನಾನು ಇಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿಮ್ಮೆಲ್ಲರ ಸಹಾಯ ಸಹಕಾರ ಬೆಂಬಲ ಮಾರ್ಗದರ್ಶನದಿಂದ ಶಾಸಕನಾಗಿ ಸಚಿವನಾಗಿ ಇವತ್ತು ಮುಖ್ಯಮಂತ್ರಿಯಾಗಿ ಇಡೀ ಕನ್ನಡ ನಾಡಿನ ಸೇವೆ ಮಾಡುವಂಥ ಸೌಭಾಗ್ಯ ನಾವೆಲ್ಲರೂ ಸೇರಿ ಮಾಡಿಕೊಟ್ಟಿದ್ದೀವಿ. ನಿಮ್ಗೆ ಅನಂತ ಅನಂತ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಇಲ್ಲದ್ರೆ ಆಗ್ತಿರಲಿಲ್ಲ. ಮನಿ ದೇವರು ಅಂತಿರ್ತದೆ ಮನಿ ದೇವ್ರಿಗೆ, ನೀವೆಲ್ಲ ನನ್ನ ಮನಿ ದೇವರಿದ್ದೇನೆ. ನಿಮ್ಮ ನಿರಂತರವಾದಂಥ ಪ್ರೀತಿ ವಿಶ್ವಾಸ ಹೆಚ್ಚಿನ ಕೆಲಸ ಮಾಡಲು ನನಗೆ ಪ್ರೇರಣೆ ಆಗಿದೆ, ಪ್ರೋತ್ಸಾಹ ಆಗಿದೆ. ನಾನು ಎಲ್ಲಿ ಪ್ರತಿ ಬಾರಿಯೂ ಕೂಡ ಎಲ್ಲಿ ಹೋದರೂ ಹೇಳ್ತಾ ಇದ್ದೆ, ನಿಮಗೆ ನಿಮ್ಮ ಮತಕ್ಕೆ ನಿಮ್ಮ ಬೆಂಬಲಕ್ಕೆ ನಾನು ಹೂವನ್ನು ತರ್ತೇನೆ, ಹೂವನ್ನು ತರದಿಲ್ಲ ಅಂತ ಮಾತನ್ನು ನಾನು ಪದೇ ಪದೇ ಹೇಳ್ತಾ ಇದ್ದೆ. ಇವತ್ತು ನನ್ನ ಮುಂದೆ ಹಲವಾರು ಸವಾಲುಗಳಿದೆ ಸರ್. ಸರ್, ಇಡೀ ರಾಜ್ಯ ನಡೆಸುವಂತ ಒಂದು ದೊಡ್ಡ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯ ಜೊತೆಗೆ ಆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೇನೆ ಅನ್ನೋ ಆತ್ಮವಿಶ್ವಾಸವೂ ಕೂಡ ನನಗಿದೆ. ಆ ಆತ್ಮವಿಶ್ವಾಸದ ಕಾರಣ ನೀವು ಕೊಟ್ಟಿರುವಂತಹ ಆಶೀರ್ವಾದ ಅನ್ನುವಂತ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಎಂಥ ಸಮಸ್ಯೆನೇ ಬರಲಿ ಅದನ್ನು ಎದುರಿಸಿ ಜನರಿಗೆ ಇಡೀ ಕನ್ನಡ ನಾಡಿನ ಜನರಿಗೆ ಸೇವೆ ಮಾಡುವಂತಹ ಒಂದು ಶಕ್ತಿಯನ್ನು ನೀವು ಕೊಟ್ಟಿದ್ದೀರಿ. ನಿಮಗೆ ಕೋಟಿ ಕೋಟಿ ನಮನಗಳನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ಇವತ್ತು ಸಂತೋಷ ಆಗಿರುವಂಥದ್ದು ನಾನು ಇಲ್ಲಿ ಮುಖ್ಯಮಂತ್ರಿಯಾಗಿ ಬಂದಿದ್ದಕ್ಕಲ್ಲ. ನಾನು ಈ ಭಾಗದಲ್ಲಿ ಕೆರೆಗಳನ್ನು ತುಂಬಿಸ್ತೇನೆ ಅಂತ ಏನೋ ಮಾತು ಕೊಟ್ಟಿದ್ದೆ, ಆ ಮಾತನ್ನು ಇವತ್ತು ನೆರವೇರಿಸಿದ್ದೇನೆ, ಆ ಮಾತನ್ನು ನಡೆಸಿಕೊಟ್ಟಿದ್ದೇನೆ. ಅದಕ್ಕಾಗಿ ನನಗೆ ಸಂತೋಷ ಆಗಿದೆ. ಇವತ್ತು ಅಂತರ್ಜಲ ಕುಸಿಯುವಂತಹ ಸಂದರ್ಭದಲ್ಲಿ ಈ ಯೋಜನೆಗಳನ್ನು ಪ್ರಾರಂಭ ಮಾಡಿ ಸಿದ್ಧವಾಗಿ ನೀರಾವರಿ ಇಲ್ಲಿಂದ ಸುಮಾರು 36-37 ಕಿಲೋಮೀಟರ್ ದೂರದಲ್ಲಿ ವರ್ಧಾ ನದಿಯಿಂದ ನೀರನ್ನು ಎತ್ತಿ 24,000 ಎಕರೆ ಹನಿ ನೀರಾವರಿಯನ್ನು ಮಾಡಿ
ತದನಂತರ ಕೆರೆ ತುಂಬಿಸುವಂತಹ ಯೋಜನೆಯನ್ನ ಮಾಡಿ ಇವತ್ತು 39 ಕೆರೆಗಳನ್ನ ತುಂಬಿಸೋದಕ್ಕೆ ಇವತ್ತು ಯಶಸ್ವಿಯಾಗಿದ್ದೇವೆ. ಮೊದಲನೇ ಹಂತದಲ್ಲಿ ಸುಮಾರು 46 ಕೆರೆಗಳನ್ನ ನಾವು ಇವತ್ತಿಗಾಗಲೇ ತುಂಬಿಸಿದ್ದೇವೆ. ಇಷ್ಟೇ ಅಲ್ಲ, ಸೌಂದರ್ಯ ನೀರಾವರಿಯಿಂದ ನಮ್ಮ ಹಿರೇಬೆಂಡಿಗೇರಿಯವರು ನಮ್ಮ ಕ್ಷೇತ್ರದಲ್ಲಿ ಸುಮಾರು 50 ಕೆರೆಗಳನ್ನು ತುಂಬಿಸುವಂತಹ ಯೋಜನೆಯನ್ನ ಮುಗಿತಾ ಬಂದಿದೆ. ಅದನ್ನು ಕೂಡ ಬರುವಂತಹ ದಿನಗಳಲ್ಲಿ ನಾನು ಉದ್ಘಾಟನೆಯನ್ನು ಮಾಡ್ತೇನೆ. ನನ್ನ ಆಸೆ ಇತ್ತು ಈ ಹೂವಿನ ಮಾಲೆ ತರ ಒಂದು ಕಡೆ ಸಿದ್ದರಾಮಯ್ಯ ನೀರಾವರಿಯಿಂದ ಕೆರೆ ತುಂಬಿಸುವಂತ, ಇನ್ನೊಂದು ಸಾವನೂರು ನೀರಾವರಿಯಿಂದ ತುಂಬಿಸಿ ಈ ಹೂವಿನ ಮಾಲೆ ತರ ಕೆರೆಗಳನ್ನ ತುಂಬಿ सबके भलाई के लिए
इंशाल्लाह आपका पूरा पूरा साथ सही। बहुत सारे लोग अंदर बढ़ रहे ಐವತ್ತೊಂಬತ್ತಿಗೆ ಕೆಲಸ ಮಾಡೋಣ, ಒಂದು ತಿಂಗಳು ರಚನೆ ಮಾಡೋಣ. ನಾ ತಯಾರಿ ರಚನೆ ಮಾಡಿ ಗುಡ ಎಲ್ಲ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಇವತ್ತು ನನ್ನ ಜೊತೆಗೆ ನಮ್ಮ ಹಿರಿಯರು ಜಲಸಂಪನ್ಮೂಲ ಸಚಿವರಾದಂಥ ಕಾರಜೋಳ ಸಾಹೇಬ್ ಹಾಗೂ ನಗರಾಭಿವೃದ್ಧಿ ಸಚಿವರಾದಂಥ ಪ್ರಸನ್ನ ಬೈರತ್ತಿಯವರು ಮತ್ತು ನಮ್ಮ ಸಂಪೂರ್ಣ ಸಚಿವರು ನಮ್ಮ ಆತ್ಮೀಯ ಮಿತ್ರ ಸಿ ಸಿ ಪಾಟೀಲ್ರು ಎಲ್ಲ ಬಂದಿದ್ದೇವೆ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಮತ್ತು ಶಂಕುಸ್ಥಾಪನೆ ಕೂಡ ನಾವು ಮಾಡಿದ್ದೇವೆ. ಪ್ರಮುಖವಾಗಿ ಇವತ್ತು ಸುಮಾರು 39 ಕೆರೆಗಳ ತುಂಬಿಸೋದಕ್ಕೆ ನಾವು ಈಗಾಗಲೇ 39 ಕೆರೆಗಳನ್ನು ತುಂಬಿಸಿದ್ದೇವೆ. ಅದರ ಒಂದು ಚಾಲನೆಯನ್ನು ಕೊಡುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ದೆವು. ಅದೇ ರೀತಿ ಪ್ರಮುಖ ರಸ್ತೆಗಳ ಅಡಿಗಲ್ಲನ್ನು ಕೂಡ ಹಾಕಿದ್ದೇವೆ. ಇಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಿನಲ್ಲಿ ನಮ್ಮ ಎಸ್ ಎಸ್ ಟಿ ಮಕ್ಕಳಿಗೆ ರೆಸಿಡೆನ್ಷಿಯಲ್ ಶಾಲೆಯನ್ನು ಇವತ್ತು ಉದ್ಘಾಟನೆಯನ್ನು ನಾವು ಮಾಡ್ತೇವೆ. ಇದು ಸುಮಾರು 10 ಎಕರೆಯಲ್ಲಿ 20 ಕೋಟಿ ರೂಪಾಯಿಯಲ್ಲಿ ಇವತ್ತು ಈ ಶಾಲೆ ನಿರ್ಮಾಣ ಆಗಿದೆ. ತಮಗೆಲ್ಲ ಗೊತ್ತಿದೆ ರೆಸಿಡೆನ್ಷಿಯಲ್ ಸ್ಕೂಲ್ ಅಂದರೆ ವಸತಿ ಇರ್ತದೆ ಮತ್ತು ವಿಶೇಷವಾದಂಥ ತರಬೇತಿ ಕೊಡಬೇಕನ್ನುವಂಥ ಉದ್ದೇಶದಿಂದ ನಾವೆಲ್ಲ ಇದು ಮಾಡಿದ್ದೆವು. ಇದಕ್ಕೆ 2012 ಅನುಮೋದನೆ ಸಿಕ್ಕಿತ್ತು, ಆದರೆ ಮಧ್ಯೆ ಅದಕ್ಕೆ ಅನುದಾನದ ಕೊರತೆ ಇತ್ತು. ಹೀಗಾಗಿ ತಡವಾಗಿ ಪ್ರಾರಂಭವಾಗಿ ಕೊನೆಗೆ ನಮ್ಮ ಕಾರಜೋಳ ಸಾಹೇಬ್ ಇದ್ದಾಗ ಇದು ಹಣ ಬಿಡುಗಡೆ ಆಗಿದೆ. ಈ ನೀರಾವರಿ ಬಗ್ಗೆ ಹೇಳಬೇಕಾದ್ರೆ ತಮಗೆಲ್ಲ ಗೊತ್ತಿದೆ, ಶಿಗ್ಗಾಂವ ನೀರಾವರಿಯ 2ನೇ ಹಂತದ ಕಾಮಗಾರಿ ಇದು. ಸುಮಾರು 38 ಕೋಟಿ ರೂಪಾಯಿಯಲ್ಲಿ 39 ಕೆರೆಗಳನ್ನು ತುಂಬಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡಿದ್ದೆವು. ಏನು ಶಿಗ್ಗಾಂವ ನೀರಾವರಿಯಲ್ಲಿ 1.6 TMC ನಾವು ಬಳಕೆ ಮಾಡಿದ್ವಿ. ನಮಗೆ 2 TMC ನೀರು ಅಲರ್ಟ್ ಆದರೂ ಕೂಡ 1.6 ಬಳಕೆ ಮಾಡಿದ್ವಿ. ಅದರಲ್ಲೂ ಕೂಡ ಮತ್ತೆ ಉಳಿತಾಯವನ್ನು ಮಾಡಿ ಇವತ್ತು ಒಟ್ಟಾರೆ 46 ಮತ್ತು ಈಗ 39 ಕೆರೆ ಒಟ್ಟು 85 ಕೆರೆಗಳು ತುಂಬಿಸುವಂಥ ಕಾರ್ಯಕ್ರಮ ಇವತ್ತು ಪೂರ್ಣಗೊಂಡಿದೆ.
ಅದೇ ರೀತಿ ಸೌನೂರ ನೀರಾವರಿಯಲ್ಲಿ ಕೂಡ ಈಗ ಕೆರೆ ತುಂಬಿಸುವಂಥ ಕಾಮಗಾರಿ ಅಂತಿಮ ಹಂತದಲ್ಲಿದೆ. ಮುಂದಿನ ತಿಂಗಳು ಪೂರ್ಣಗೊಳ್ಳುವಂಥ ನಿರೀಕ್ಷಿಸಲಾಗಿದೆ. ಅದರಲ್ಲಿಯೂ ಕೂಡ ಸುಮಾರು 80 ಕೆರೆಗಳನ್ನು ನಾವು ತೆಗೆದುಕೊಳ್ತಾ ಇದ್ದೇವೆ. ನನ್ನ ಒಂದು ಕನಸು ಮತ್ತು ವಿಚಾರ ಈ ಎಲ್ಲ ಕೆರೆಗಳನ್ನು ತುಂಬಿಸಬೇಕು ಅಂತಿತ್ತು ಸಿದ್ದಾಮಯ್ಯ ನೀರಾವರಿ ಅಡಿಯಲ್ಲಿ. ಅದು ಇವತ್ತು ಸಿದ್ದಾಮಯ್ಯ ನೀರಾವರಿ ಅಡಿಯಲ್ಲಿ ನೆನೆಸಾಗಿದೆ. ಇನ್ನೊಂದು ತಿಂಗಳು ಒಂದೂವರೆ ತಿಂಗಳೊಳಗಡೆ ಸೌಂದರ್ಯ ನೀರಾವರಿಗೂ ಕೂಡ ಕೆರೆ ತುಂಬಿಸುವಂಥ ಯೋಜನೆ ಪೂರ್ಣಗೊಳ್ತದೆ. ಅದು ಕೂಡ ಕಾರ್ಯಗತ ಆಗ್ತದೆ ಅನ್ನೋಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಈ ವಸತಿ ಶಾಲೆಗಳ ಬಗ್ಗೆ ನಾನು ರಿವ್ಯೂ ಮಾಡುವಂಥ ಸಂದರ್ಭದಲ್ಲಿ ಭಾಳ ದೊಡ್ಡ ಪ್ರಮಾಣದ ಹಣವನ್ನು ನಾವು ಕಟ್ಟಡಕ್ಕೆ ಕೊಡ್ತೀವಿ. ಆದರೆ ಮೂಲಭೂತ ಸೌಕರ್ಯ, ಲ್ಯಾಬ್, ಮಕ್ಕಳಿಗಿರುವಂಥ ವ್ಯವಸ್ಥೆ ಇವೆಲ್ಲವನ್ನು ಕೂಡ ಕೊಡುವಂಥದ್ದು ಅಗತ್ಯ ಇದೆ. ನಾನು ನಿನ್ನೆ ಸ್ಟೇಟ್ ಲೆವೆಲ್ KDP ಮೀಟಿಂಗ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಈ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕ್ರೈಸ್ಟ್ ಅಡಿಯಲ್ಲಿ SC ST OBC ಮೈನಾರಿಟಿ ಸಲುವಾಗಿರುವಂಥ ಈ ಶಾಲೆಗಳು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡಲೇ ಒದಗಿಸಬೇಕು ಅನ್ನುವಂಥ ಆದೇಶವನ್ನು ಕೂಡ ನಾನು ಕೊಟ್ಟಿದ್ದೇನೆ. ಇದರ ಜೊತೆ ಜೊತೆಗೆ ನಾನು ಸ್ವತಂತ್ರ ದಿನದಂದು ಈ ವಸತಿ ಶಾಲೆಗಳ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿ ಇವೆಲ್ಲವೂ ಕೂಡ ಇದರ ಎಜುಕೇಷನ್ ಸ್ಟ್ಯಾಂಡರ್ಡು CBSE ಲೆವೆಲಲ್ಲಿ ಆಗಬೇಕು ಅನ್ನುವಂಥದ್ದು ನನ್ನ ಒಂದು ಗುರಿ ಇದೆ. ಅದಕ್ಕಾಗಿ ಒಂದು ಟೋಟಲ್ ಕ್ರೈಸ್ತ ಶಾಲೆಗಳ ನಿರ್ವಹಣೆ ಮತ್ತು ಅದನ್ನು ಉನ್ನತೀಕರಣಕ್ಕೆ ನಾನು ಇಲಾಖೆಯ ಮುಖ್ಯಸ್ಥರಿಗೆ ಈಗಾಗಲೇ, ಸಮಾಜ ಕಲ್ಯಾಣದ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಈಗಾಗಲೇ ಒಂದು ಆ್ಯಕ್ಷನ್ ಪ್ಲ್ಯಾನನ್ನು ಡ್ರಾ ಮಾಡಿ ಅನ್ನುವಂಥ ಸೂಚನೆಯನ್ನು ಕೂಡ ಅವರಿಗೆ ಕೊಟ್ಟಿದ್ದೇನೆ. ಇದು ನಾವು ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಾಡಿ ಇಲ್ಲಿ ನಾವು ಅವ್ರನ್ನ ಪ್ರವೇಶ ಮಾಡಿಸಿರ್ತೇವೆ. ಅವರಿಗೆ ಗುಣಮಟ್ಟದ ಶಿಕ್ಷಣ ಕೊಡಬೇಕಾಗಿತ್ತು. ಆದ್ದರಿಂದ ಇದನ್ನು ಒಂದು ನೀತಿಯನ್ನೇ ಬದಲಾವಣೆ ಆಗಬೇಕು ಅನ್ನೋ ಅವಶ್ಯಕತೆ ಇದೆ ಅಂತ ಕೂಡ ನಾನು ಭಾವಿಸಿದ್ದೇನೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಸಂಪೂರ್ಣವಾದಂಥ ಪ್ರಯತ್ನಗಳನ್ನು ಮಾಡಿ ಹಾವೇರಿ ಜಿಲ್ಲೆ ಮಟ್ಟಕ್ಕೆ ಹೇಳಬೇಕಾದ್ರೆ ಮೊನ್ನೆ ಹಿರೇಕೆರೂರಿನಲ್ಲಿ ಕೂಡ 2 ಯೋಜನೆಗಳಿಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ. ರಾಣೆಬೆನ್ನೂರಿನಲ್ಲಿ 24/7 ಕುಡಿಯುವ ನೀರಿನಲ್ಲಿ ಚಾಲನೆ ಕೊಟ್ಟಿದ್ದೇವೆ. ಇವತ್ತು ಇಲ್ಲಿ ನೀರಾವರಿ ಚಾಲನೆ ಕೊಟ್ಟಿದ್ದೇವೆ. ಬರುವಂಥ ದಿನಗಳಲ್ಲಿ ಹಾನಗಲ್ನ ಏತ್ ನೀರಾವರಿ ಕೂಡ ಚಾಲನೆ ಕೊಡಲಿದ್ದೇವೆ ಮತ್ತು ಹಾಲು ಉತ್ಪಾದಕರ ಒಂದು ಕೆಎಂಎ ವತಿಯಿಂದ ಇಲ್ಲಿ USD ಪ್ಲಾಂಟ್ಗೆ ಕೂಡ ಸುಮಾರು 100 ಕೋಟಿ ರೂಪಾಯಿದಲ್ಲಿ ಹಣಗಲನ್ನು ಕೂಡ ಹಾಕಿದ್ದೆವು. ಒಟ್ಟಾರೆ ಹೇಳಬೇಕಾದ್ರೆ ಹಾವೇರಿ ಜಿಲ್ಲೆಯ ಪ್ರಗತಿ ಈ 2 ವರ್ಷದಿಂದ ಹೊಸ ಆಯಾಮವನ್ನು ಕಂಡುಕೊಂಡಿದೆ. ಇದರ ಒಂದು ವಿಯೋಗ ಮತ್ತು ವಿಸ್ತರಣೆಯನ್ನು ನಮ್ಮ ಸರ್ಕಾರ ಮಾಡ್ತದೆ. ಹಾನಗಲ್ ಇದು ಹಾವೇರಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡೋದಕ್ಕೆ ನಾನು ಬರುವಂಥ ವಾರದಲ್ಲಿ ಸಭೆಯನ್ನು ಕರೀತಾ ಇದ್ದೇನೆ. ಹಾನಗಲ್ ಇಂಡಸ್ಟ್ರಿಯಲ್ ಟೌನ್ಶಿಪ್ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ನಮ್ಮಲ್ಲಿ ತಾಂತ್ರಿಕ ಪರಿಣಿತಿ ಪಡೆದಂಥ ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ.